ಈಗ ಅರೆಸ್ಟ್ ಮಾಡಿ ಯಾರ್ಯಾರು ವ್ಯಕ್ತಿಗಳು ಸಿಗ್ತಾರೆ, ಯಾರ್ಯಾರ ಹೆಸರು ಹೊರಗೆ ಬರುತ್ತೆ ನೋಡಂತೆ. ಇದು ಅದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಗುಜರಾತ್ನಲ್ಲಿ ಸಿಕ್ಕಿದರೆ, ರಾಜಸ್ಥಾನ ಗುಜರಾತ್ನಲ್ಲಿ ಅಲ್ಲಿಂದ ಏನಾದರೂ ಹೊರದೇಶ ಕಳಿಸ್ಲಿಕ್ಕೋಸ್ಕರವಾಗಿ ಕರ್ಕೊಂಡು ಹೋಗಿದ್ರೆ ಅನ್ನೋದು ನನಗೆ ಮುಖ್ಯ ಇಲ್ಲಿ. ಯಾಕೆಂದರೆ ಇಲ್ಲಿಂದ ಅವನು ಗುಜರಾತ್ ರಾಜಸ್ಥಾನಕ್ಕೆ ಹೋಗೋವರೆಗೆ ಕರ್ನಾಟಕದ ಬಾರ್ಡ್ರಿಂದ ಯಾಕೆ ಬಿಟ್ಟರು, ಬಿಟ್ಟವರು ಯಾರು, ಹೋಗ್ಲಿಕ್ಕೆ ಸಾಧ್ಯವ ಇಂಥ ಒಂದು ಪರಿಸ್ಥಿತಿನಲ್ಲಿ? ಅದರಿಂದ ಬಹುಶಃ ಸೇಫ್ ಮಾಡಬೇಕು ಅಂತಂದರೆ ಹೋಮ್ ಮಿನಿಸ್ಟರ್ ಅವ್ರ ಜೊತೆಲೇ ಹೋಗಿದ್ದರು. ಏನೋ ಮುಂದೆ ಏನೋ ಗೊತ್ತಾಗುತ್ತೆ ನೋಡೋಣ. ಬೇರೆ ಬೇರೆ ಹೆಸರು ಸಿಕ್ಕಾಕೊಳ್ಬೋದು ಇರಿ, ಆದರೆ ಹಿರಿಯ ರಾಜಕಾರಣಿಗಳ ಹೆಸರು ಅವರು ಸೇಫ್ ಜೋನಲ್ಲಿ ಬೇರೆ ಕಡೆ ಕಳಿಸಲು ಪ್ರಯತ್ನ ಮಾಡ್ತಿದ್ರೆ ತಮ್ಮ ಇದು ಸರ್ ಸೇಫರ್ ಝೋನಲ್ಲಿ ಅವ್ರನ್ನ ಗುಜರಾತಿಂದ ಅವ್ರು ಹೋಗ್ಬೇಕು. ಗುಜರಾತಲ್ಲಿ ಇದ್ದಿದ್ರೆ, ಗುಜರಾತಲ್ಲಿ ಅರೆಸ್ಟ್ ಆಗಿದ್ದರೆ ಈಗ ಬಹುಶಃ ಎಲ್ಲರನ್ನು ಅಲ್ಲಿಂದ ಹೊರಗಡೆ ಕಳಿಸ್ಲಿಕ್ಕೆ ಏನೋ ಕರ್ಕೊಂಡು ಹೋಗಿದ್ರೆ ಏನೋ ಗೊತ್ತಿಲ್ಲ. ಮೋಸ್ಟ್ ಇದೆಲ್ಲ ಪ್ಲ್ಯಾನ್ ಮಾಡಿ, ಪ್ರೀ ಪ್ಲ್ಯಾನ್ ಮಾಡಿ ಇವತ್ತು ಅರೆಸ್ಟ್ ಮಾಡ್ಕೊಂಡಿರ್ಬೋದು ನನ್ನ ಅಭಿಪ್ರಾಯ. ಅದು ನೋಡೋಣ. ಈಗ ಅರೆಸ್ಟ್ ಮಾಡಿ ಯಾರ್ಯಾರು ವ್ಯಕ್ತಿಗಳು ಸಿಗ್ತಾರೆ, ಯಾರ್ಯಾರ ಹೆಸರು ಹೊರಗೆ ಬರುತ್ತೆ ನೋಡೋಣಂತೆ. ಇದು ಅದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಗುಜರಾತ್ನಲ್ಲಿ ಸಿಕ್ಕಿದರೆ, ರಾಜಸ್ಥಾನ ಗುಜರಾತ್ನಲ್ಲಿ ಅಲ್ಲಿಂದ ಏನಾದರೂ ಹೊರದೇಶ ಕಳಿಸ್ಲಿಕ್ಕೋಸ್ಕರವಾಗಿ ಕರ್ಕೊಂಡು ಹೋಗಿದ್ರೆ ಅನ್ನೋದು ನನಗೆ ಮುಖ್ಯ ಇಲ್ಲಿ. ಯಾಕೆಂದರೆ ಇಲ್ಲಿಂದ ಅವನು ಗುಜರಾತ್ ರಾಜಸ್ಥಾನಕ್ಕೆ ಹೋಗೋವರೆಗೆ ಕರ್ನಾಟಕದ ಬಾರ್ಡ್ರಿಂದ ಯಾಕೆ ಬಿಟ್ಟರು, ಬಿಟ್ಟವರು ಯಾರು, ಹೋಗ್ಲಿಕ್ಕೆ ಸಾಧ್ಯವ ಇಂಥ ಒಂದು ಪರಿಸ್ಥಿತಿನಲ್ಲಿ? ಅದರಿಂದ ಬಹುಶಃ ಸೇಫ್ ಮಾಡಬೇಕು ಅಂತಂದರೆ ಹೋಮ್ ಮಿನಿಸ್ಟರ್ ಅವ್ರ ಜೊತೆಲೇ ಹೋಗಿದ್ದರು. ಏನೋ ಮುಂದೆ ಏನೋ ಗೊತ್ತಾಗುತ್ತೆ ನೋಡೋಣ. ಬೇರೆ ಬೇರೆ ಹೆಸರು ಸಿಕ್ಕಾಕೊಳ್ಬೋದು ಇರಿ, ಆದರೆ ಹಿರಿಯ ರಾಜಕಾರಣಿಗಳ ಹೆಸರು ಅವರು ಸೇಫ್ ಜೋನಲ್ಲಿ ಬೇರೆ ಕಡೆ ಕಳಿಸಲು ಪ್ರಯತ್ನ ಮಾಡ್ತಿದ್ರೆ ತಮ್ಮ ಇದು ಸರ್ ಸೇಫರ್ ಝೋನಲ್ಲಿ ಅವ್ರನ್ನ ಗುಜರಾತಿಂದ ಅವ್ರು ಹೋಗ್ಬೇಕು. ಗುಜರಾತಲ್ಲಿ ಇದ್ದಿದ್ರೆ, ಗುಜರಾತಲ್ಲಿ ಅರೆಸ್ಟ್ ಆಗಿದ್ದರೆ ಈಗ ಬಹುಶಃ ಎಲ್ಲರನ್ನು ಅಲ್ಲಿಂದ ಹೊರಗಡೆ ಕಳಿಸ್ಲಿಕ್ಕೆ ಏನೋ ಕರ್ಕೊಂಡು ಹೋಗಿದ್ರೆ ಏನೋ ಗೊತ್ತಿಲ್ಲ. ಮೋಸ್ಟ್ ಇದೆಲ್ಲ ಪ್ಲ್ಯಾನ್ ಮಾಡಿ, ಪ್ರೀ ಪ್ಲ್ಯಾನ್ ಮಾಡಿ ಇವತ್ತು ಅರೆಸ್ಟ್ ಮಾಡ್ಕೊಂಡಿರ್ಬೋದು ನನ್ನ ಅಭಿಪ್ರಾಯ.